ಸರ್ ನಮಸ್ಕಾರ ನಮಸ್ಕಾರ ರಾಮಕೃಷ್ಣ ಬನ್ನಿ ಇಮ್ಮಿಡಿಯೇಟ್ ಆಗಿ ಬರಬೇಕು ಅಂತ ಹೇಳಿದ್ರಿ ಹೌದು ರಾಮಕೃಷ್ಣ ನೀವು ಬಂದು ನಮ್ಮ ಮನೆ ವಿಷಯ ಹೇಳಿದ ಮೇಲೆ ನಾನು ತೇಜಸ್ವಿನಿನ ಕರೆಸಿದೆ ಅವಳ ಜೊತೆ ಮಾತಾಡಿದೆ ಅವಳ ಮನೆ ಬಿಟ್ಟು ಹೋಗೋದು ಬೇಡ ಅಂತ ಕನ್ವಿನ್ಸ್ ಮಾಡೋದಕ್ಕೆ ತುಂಬಾ ಪ್ರಯತ್ನಪಟ್ಟೆ ಒಪ್ಪುದ್ರ ಸರ್ ಇಲ್ಲ ರಾಮಕೃಷ್ಣ ನನ್ನ ಸೊಸೆಗೆ ಮನೆಯಲ್ಲಿ ತುಂಬಾ ತೊಂದರೆಗಳಾಗ್ತಿದೆ ಅಂತ ಗೊತ್ತಾಯಿತು ನಾನು ಮನೆ ಬಿಟ್ಟು ಬಂದ ಮೇಲೆ ಮನೆಯಲ್ಲಿ ತುಂಬಾ ವ್ಯತ್ಯಾಸಗಳಾಗಿದೆ ಅಂತನೂ ಗೊತ್ತಾಯಿತು ವ್ಯವಹಾರದ ವಿಷಯದಲ್ಲಿ ಸಂಸಾರದ ವಿಷಯದಲ್ಲಿ ತುಂಬಾ ಮನಸ್ತಾಪಗಳು ಬಂದಿದ್ದೇವೆ ಅನ್ಸ್ತಾಯಿದೆ ಇಷ್ಟೆಲ್ಲ ಸಾಲದು ಅಂತ ಅವಳ ಮೇಲೆ ಕೊಲೆ ಪ್ರಯತ್ನ ಕೂಡ ಆಗಿದೆ ರಾಮಕೃಷ್ಣ ಹೌದಾ ಸರ್ ಅದೆಲ್ಲ ಬಿಡಿ ರಾಮಕೃಷ್ಣ ನನ್ನ ಸೊಸೆಗೆ ನನ್ನ ಮೇಲೆ ಸಿಟ್ಟಿದೆ ಎಲ್ಲ ಬಿಟ್ಟು ಬಂದು ನಾನು ಅವರನ್ನ ಆತಂತ್ರ ಗುರಿ ಮಾಡಿದೆ ಅನ್ನೋ ಬೇಸರ ಇದೆ ಅವಳಿಗೆ ಅದಕ್ಕೆ ಮನೆ ಬಿಟ್ಟು ಹೋಗೋ ಪ್ರಯತ್ನದಲ್ಲಿ ಅವಳ ನಿರ್ಧಾರನ ಬದಲಾಯಿಸ್ತಾನೆ ಇಲ್ಲ ಅವಳು ಅಲ್ಲ ರಾಮಕೃಷ್ಣ ಅವಳು ನನಗೆ ಹೇಳ್ತಾಳೆ ನಿಮಗೆ ಅಷ್ಟು ಕಾಳಜಿ ಇದ್ರೆ ನೀವೇ ಹೋಗಿ ನೋಡ್ಕೊಳ್ಳಿ ಅಂತ ಅದೇ ಗೊತ್ತಾಗ್ತಾ ಇಲ್ಲ ಸರ್ ತೇಜಸ್ವಿನಿ ಅವರು ಅವತ್ತು ಕೂಡ ಕಟುವಾಗಿ ನಡೆಕೊಂಡ್ರು ರಾಮಕೃಷ್ಣ ನನಗೆ ಹೋಗಕ್ಕಾಗಲ್ಲ ನನ್ನದೇ ಆದ ಕಾರಣಗಳಿವೆ ಅವಳಿಗೆ ಹೇಳಿದ್ರೆ ಅರ್ಥನೇ ಮಾಡ್ಕೋತಿಲ್ಲ ಕೋಪ ಮಾಡ್ಕೊಂಡು ಹೊರಟೆ ಹೋದ್ಲು ನಾನು ಅವಳ ಮೊಬೈಲ್ಗೆ ತುಂಬ ಸರಿ ಟ್ರೈ ಮಾಡ್ತಾ ಇದ್ದೀನಿ ರಿಸೀವೇ ಮಾಡ್ತಾ ಇಲ್ಲ ಮತ್ತೆ ಬಾ ಅಂತ ಹೇಳ್ತೀನಿ ಅಂತ ಅವಳಿಗೆ ಗೊತ್ತು ಅದಕ್ಕೆ ಅವಳು ರಿಸೀವ್ ಮಾಡ್ತಾ ಇಲ್ಲ ಸರ್ ನಾನು ಫೋನ್ ಮಾಡಲ ಸರ್ ಬೇಡ ರಾಮಕೃಷ್ಣ ನೀವು ಫೋನ್ ಮಾಡಿದ್ರು ಅವಳು ಫೋನ್ ರಿಸೀವ್ ಮಾಡಲ್ಲ ಅದಕ್ಕೆ ನೀವು ನನಗೆ ಒಂದು ಸಹಾಯ ಮಾಡ್ತೀರಾ ಸರ್ ಏನು ಹೀಗೆ ಹೇಳ್ತೀರಿ ಏನಾಗಬೇಕು ಅಂತ ನನಗೆ ಹೇಳಿ ನಾನು ಖಂಡಿತ ಮಾಡ್ತೀನಿ ಏನಿಲ್ಲ ನೀವು ಇವತ್ತು ನನ್ನ ಸೊಸೆನೆ ಮೀಟ್ ಮಾಡಿ ನನ್ನನ್ನು ಬಂದು ನೋಡೋದಕ್ಕೆ ಹೇಳಿ ಅವಳು ಬರಲ್ಲ ಅಂತ ಹೇಳ್ತಾಳೆ ಆದರೆ ನೀವು ಬಲವಂತ ಮಾಡಿ ಹೋಗಲೇಬೇಕು ಅಂತ ಹೇಳಿ ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಆಯ್ತು ಸರ್ ಖಂಡಿತ ಹೇಳ್ತೀನಿ ನೀವು ಇವತ್ತೇ ಅವಳನ್ನು ಮೀಟ್ ಮಾಡಬೇಕು ಆಯ್ತು ಸತ್ಯದೇವ್ ತೇಜಸ್ವಿನಿ ಅವರು ಎಲ್ಲೇ ಇದ್ದರೂ ಅವ್ರನ್ನ ಮೀಟ್ ಮಾಡಿ ನಿಮ್ಮ ಹತ್ರ ಕಳಿಸ್ತೀನಿ ನೀವು ಅವ್ರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿ ಒಟ್ಟಿನಲ್ಲಿ ನಿಮ್ಮ ಮನೆ ಉಳಿಯೋ ಪ್ರಯತ್ನ ಆಗಲಿ ಥ್ಯಾಂಕ್ ಯು ರಾಮಕೃಷ್ಣ ಆದಷ್ಟು ಬೇಗ ಈ ಕೆಲಸ ಮಾಡಿ ಪ್ಲೀಸ್ ಸರ್ ಇದು ನನ್ನ ಕರ್ತವ್ಯ ಥ್ಯಾಂಕ್ ಯು ರಾಮಕೃಷ್ಣ ಸರ್ ಬರ್ತೀನಿ ಓಕೆ ಅಕ್ಕ ಏನು ಜಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು ಜಾನು ನಿನಗೆ ಗೊತ್ತಲ್ವಾ ಇನ್ನು ಸ್ವಲ್ಪ ದಿನದಲ್ಲಿ ನಾವು ಮನೆ ಶಿಫ್ಟ್ ಮಾಡ್ತಿದ್ದೀವಿ ಬ್ರೋಕರ್ ಫೋನ್ ಮಾಡಿದ್ರು ಅವ್ರಿಗೆ ಕಾಯ್ತಾ ಇದ್ದೀನಿ ಒಂದೆರಡು ಮನೆ ನೋಡೋದಿದೆ ನಾನು ಹೋಗಬೇಕು ಹೋಗಿ ಅಕ್ಕ ಬೇಡ ಅಂತ ಹೇಳಲಿಲ್ಲ ಆದರೆ ನನಗೋಸ್ಕರ ಒಂದೆರಡು ನಿಮಿಷ ಸ್ಪೇರ್ ಮಾಡಿ ಪ್ಲೀಸ್ ಸರಿ ಏನು ಹೇಳು ನಿಮಗೆ ಈ ಕವರ್ ಕೊಡೋದಿತ್ತು ಏನದು ತೆಗ್ದು ನೋಡಿ ಅಕ್ಕ ಜಾನು ಇಷ್ಟೊಂದು ದುಡ್ಡು ಎಷ್ಟಿದೆ ಗೊತ್ತಾ 20 ಲಕ್ಷ 20 ಲಕ್ಷನ ಜಾನು ಇಷ್ಟೊಂದು ದುಡ್ಡು ನೀ ನನಗೆ ಯಾಕೆ ಕೊಡ್ತಿದ್ಯಾ ಗೊತ್ತಾಗ್ತಿಲ್ಲ ನಿಮಗೆ ನನ್ನ ಬಗ್ಗೆ ಅಸಮಾಧಾನ ಇದೆಯಲ್ಲ ಅಕ್ಕ ನಾನು ಹೇಳ್ದೆ ಕೇಳ್ದೆ ಪತ್ರಿಕೆ ಅಕೌಂಟ್ ಇಂದ 20 ಲಕ್ಷ ರೂಪಾಯಿ ಡ್ರಾ ಮಾಡಿದ್ದೀನಿ ಅಂತ ಇದೆ ಕಾರಣಕ್ಕೆ ತಾನೆ ನಿಮಗೆ ಮತ್ತೆ ಭಾವಂಗೆ ನನ್ನ ಮೇಲೆ ಕೋಪ ಇರೋದು ನೀವು ಮನೆ ಬಿಟ್ಟು ಹೋಗೋದಕ್ಕೆ ಇದು ಒಂದು ಕಾರಣ ಅಲ್ವಾ ಅದಕ್ಕೆ ಈ 20 ಲಕ್ಷನ ವಾಪಸ್ ಕೊಡ್ತಾ ಇದ್ದೀನಿ ಇನ್ಮೇಲಿಂದ ನನ್ನ ಬಗ್ಗೆ ಅಸಮಾಧಾನ ಬೇಡ ಈ 20 ಲಕ್ಷನ ನೀವೇ ಇಟ್ಕೊಳ್ಳಿ ಇನ್ಮೇಲಿಂದ ಪತ್ರಿಕೆ ಅಕೌಂಟಿಂದ ಒಂದು ರೂಪಾಯಿ ತೆಗಿಬೇಕಾದ್ರೂ ನಾನು ನಿಮ್ಗೆ ಹೇಳೇ ತಗೊಳ್ತೀನಿ ಆಗ್ಬೋದಾ ಐ ಸಿ
ಆದರೆ ಅಕ್ಕ ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಏನು? ನೀವು ಮತ್ತೆ ಬಾಬಾ ಮನೆ ಬಿಟ್ಟು ಹೋಗಬಾರ್ದು. ನೀನು ಹೀಗೆಲ್ಲ ಯೋಚನೆ ಮಾಡ್ತೀಯ ಅಂದ್ಕೊಂಡಿರಲಿಲ್ಲ. ತುಂಬ ಸೋತು ಹೋಗಿದ್ದೀನಿ ಅಕ್ಕ. ನಿಮ್ಮ ಮುಂದೆ ದುಡ್ಡು ಹೆಚ್ಚಲ್ಲ, ಅದಕ್ಕೆ 20 ಲಕ್ಷ ಹೋದರೂ ಪರವಾಗಿಲ್ಲ ಅಂತ ನಿಮ್ಮನ್ನ ಒಪ್ಪಿಸ್ತಾ ಇದ್ದೀನಿ. ನೋಡಿ, ಇನ್ಮೇಲಿಂದ ಯಾವುದೇ ಮನಸ್ತಾಪ ಬೇಡ. ನಾವು ಚೆನ್ನಾಗಿರೋಣ. ನಾನು ಅಷ್ಟೇ, ನಿಮ್ಮ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಹೋಗಲ್ಲ. ನೀವು ಮನಸ್ಸಲ್ಲಿ ಏನೂ ಇಟ್ಕೋಬೇಡಿ. ನೀನು ಈ ಮಟ್ಟಕ್ಕೆ ಸೋಲ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ ಜಾನು. ಈಗಲಾದರೂ ಗೊತ್ತಾಯ್ತಾ ಅಕ್ಕ ನಿಮ್ಮ ವಾರ್ಗಿತಿ ಅಂದರೆ ಏನು ಅಂತ? ನಿಮ್ಮ ಬಗ್ಗೆ ನಂಗೆ ತುಂಬ ಪ್ರೀತಿ ಇದೆ. ನಿನ್ನ ಪ್ರೀತಿಗೆ ಬೆಲೆ ಕಟ್ಟೋದಕ್ಕಾಗಲ್ಲ. ಈ ಕವರ್ ತಗೋ. ಇಲ್ಲ, ಇದು ನಿಮಗೆ ಕೊಟ್ಟಿದ್ದು. ಅದನ್ನು ನಾನು ನಿನಗೆ ವಾಪಸ್ ಮಾಡ್ತಿದ್ದೀನಿ. ಯಾಕೆ? ಈ ದುಡ್ಡು ಹೇಗೆ ಬಂತು? ಹೇಗೋ ಬಂತು ಬಿಡಿ. ಸ್ವಲ್ಪ ನನ್ನ ಹತ್ರನೇ ಇತ್ತು, ಇನ್ನೊಂದು ಸ್ವಲ್ಪ ನಾನು ವ್ಯವಸ್ಥೆ ಮಾಡಿದೆ. ಈ ದುಡ್ಡನ್ನ ನೀವು ಬೇಕಾದ್ರೂ ಇಟ್ಕೊಳ್ಳಿ, ಇಲ್ಲಾಂದರೆ ಪತ್ರಿಕೆ ಅಕೌಂಟ್ಗಾರು ಹಾಕಿ. ಜಾನು, ಒಡವೆಗಳನ್ನು ಪ್ಲೆಡ್ಜ್ ಮಾಡಿದೀಯಾ? ಅಕ್ಕ, ಒಡವೆಗಳನ್ನು ಎಲ್ಲಿ ಪ್ಲೆಡ್ಜ್ ಮಾಡಿದೆ? ಅದು ಜಾನು, ನೀನು ಒಡವೆಗಳನ್ನು ಗಿರ್ವಿ ಇಟ್ಟು ನನಗೆ 20 ಲಕ್ಷ ರೂಪಾಯಿ ಕೊಡಬೇಕಾ? ನೀನು ನಿನ್ನ ಒಡವೆ ಅತ್ತೆ ಒಡವೆಗಳನ್ನು ತೊಗೊಂಡು ಹೋಗಿ ಗಿರ್ವಿ ಇಟ್ಟಿದ್ದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯಾ? ಅದು ನೀವು ಮಾಡ್ತಿರೋ ಸರ್ಕಸ್ ನನಗೆ ಚೆನ್ನಾಗಿ ಗೊತ್ತಿದೆ ಜಾನು. ನಮ್ಮನ್ನು ಉಳಿಸ್ಕೊಳ್ಳೇಬೇಕು ಅಂತ ನೀವಿಷ್ಟೆಲ್ಲ ಮಾಡ್ತಿದ್ದೀರ ಅನ್ನೋದು ನನಗೆ ಗೊತ್ತಿದೆ. ಆದರೆ ಒಂದು ಹೇಳು ಜಾನು, ನಮ್ಮನ್ನು ಇಲ್ಲೇ ಉಳಿಸ್ಕೊಳ್ಬೇಕು ಅನ್ನೋ ಹಠ ಯಾಕೆ? ಅದು ನಿಮ್ಮನ್ನು ಬಿಟ್ಟು ಹೇಗಿರೋದು ಅಕ್ಕ? ಬಿಟ್ಟಿರೋದಕ್ಕೆ ಆಗಲ್ಲ ಅನ್ನೋದಲ್ಲ ಜಾನು, ಅಸಹಾಯಕತೆ. ನಾನು ಆದಿತ್ಯ ಮನೆ ಬಿಟ್ಟು ಹೋದರೆ ಏನು ಮಾಡೋದು, ಜೀವನ ಹೇಗೆ ಮಾಡೋದು ಅನ್ನೋ ನಿಮ್ಮ ಅಸಹಾಯಕತೆ ನಿಮ್ಮ ಕೈಯಲ್ಲಿ ಇಷ್ಟೆಲ್ಲ ಮಾಡಿಸ್ತಿದೆ ಅಂತ ನನಗೆ ಗೊತ್ತು. ಅಕ್ಕ ಪ್ಲೀಸ್, ಸುಮ್ಮನೆ ಏನೇನೋ ಮಾತಾಡಬೇಡಿ. ನಿಮ್ಮನ್ನು ಬಿಟ್ಟು ಇರೋಕ್ಕಾಗಲ್ಲ ಅಂತ ಏನೂ ಇಲ್ಲ, ಅಥವಾ ಇದು ನಮ್ಮ ಅಸಹಾಯಕತೆನೂ ಅಲ್ಲ. ಏನೋ, ನೀವು ನಮ್ಮ ಜೊತೆ ಇರಲಿ ಅನ್ನೋದು ನಮ್ಮ ಆಸೆ. ಜಾನು, ನಾವು ಬಿಟ್ಟು ಹೋದರೂ ನೀವು ಇರಬಲ್ರಿ ಅನ್ನೋದಾದರೆ ನಾವು ಇರಲೇಬೇಕು ಅಂತ ಯಾಕೆ ಒತ್ತಾಯಿಸ್ತಾ ಇದ್ದೀರಾ? ಏನಕ್ಕ, ನಮ್ಮನ್ನು ಗೇಲಿ ಮಾಡೋದೇ ನಿಮ್ಮ ಉದ್ದೇಶನಾ? ನಾವು ಮಾಡೋದೆಲ್ಲ ಗೊತ್ತಾಗತ್ತೆ ಅಂತ ಹೇಳ್ತೀರಾ? ನಮ್ಮ ಪ್ರೀತಿ ವಿಶ್ವಾಸ ನಿಮಗೆ ಅರ್ಥ ಆಗೋದಿಲ್ವಾ? ಹೇಳಿ ಅಕ್ಕ, ನಮಗೆ ನೋಯಿಸೋದೇ ನಿಮ್ಮ ಉದ್ದೇಶನಾ, ಅಥವಾ ನಮ್ಮ ಅಸಹಾಯಕತೆ ಬಗ್ಗೆ ಮಾತಾಡೋದೇ ನಿಮಗೆ ಸಂತೋಷನಾ, ನಮ್ಗೆ ಅವಮಾನ ಮಾಡೋದೇ ನಿಮಗೆ ಕೆಲಸನಾ ಅಕ್ಕ? ಹೇಳಿ. ತುಂಬ ಬೇಜಾರಾಗ್ತಾ ಇದೆ ಅಕ್ಕ, ನಿಜಕ್ಕೂ ತುಂಬ ಬೇಜಾರಾಗ್ತಾ ಇದೆ. ಈ ದುಡ್ಡನ್ನು ನಮ್ಮ ಪತ್ರಿಕೆ ಅಕೌಂಟ್ಗೆ ಹಾಕಿರ್ತೀನಿ. ಇದಕ್ಕೂ ಮೀರಿ ನೀವು ತೀರ್ಮಾನ ತಗೊಳ್ಳೋದಾದರೆ ನಿಮ್ಮ ಹಠನ ನೀವು ಸಾಧಿಸ್ಕೊಳ್ಳಿ. ಜಾನ್ವಿ, ಇವತ್ತು ನನಗೆ ಅರ್ಥ ಆಗೋಯ್ತು ಅತ್ತೆ. ನಾವು ಸೋಲ್ಬಾರ್ದಾಗಿತ್ತು, ನಾವು ಸೋತು ದೊಡ್ಡ ತಪ್ಪು ಮಾಡಿದ್ವಿ. ಅಕ್ಕ ಈ ರೀತಿ ನಡ್ಕೊಳ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಂದರೆ ನಿಮಗೆ ಗೊತ್ತಲ್ಲ ಅತ್ತೆ, ಈ 20 ಲಕ್ಷ ರೂಪಾಯಿನ ಹೊಂದ್ಸೋದಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಟ್ವಿ ಅಂತ. ಕಮ್ಮಿ ಏನಮ್ಮ, ಇರೋ ಬರೋ ಒಡವೆನೆಲ್ಲ ತೊಗೊಂಡೋಗಿ ಅಡವಿಟ್ವಿ. ನಿಮ್ಮ ಅಪ್ಪನ ಹತ್ರ ಸಾಲ ಮಾಡಿಕೊಂಡು ಹಣ ತರೋವಾಗಾಯ್ತು.
ಸಾಲದಕ್ಕೆ ಬ್ಯಾಂಕ್ ಅಕೌಂಟ್ನಲ್ಲಿ ಎಷ್ಟು ಹಣ ಇದೆಯೋ ಅಷ್ಟನ್ನು ಡ್ರಾ ಮಾಡ್ಕೊಂಡು ತಗೊಂಡು ಬಂದ್ವಿ. 20 ಲಕ್ಷ ಹೊಂದಿದೇನು ಸುಮ್ಮನೆನಾ? ಆದರೆ ಅವರಿಗೆ ಇದ್ಯಾವುದು ಅರ್ಥ ಆಗ್ತಿಲ್ಲ ಅತ್ತೆ. ಎಷ್ಟು ನಿಷ್ಠೂರವಾಗಿ ಬೇಡ ಅಂತ ಹೇಳಿದ್ರು ಗೊತ್ತಾ? 20 ಲಕ್ಷ ರೂಪಾಯಿನ ವಾಪಸ್ ಕೊಟ್ಟರು. ನನಗೆಷ್ಟು ಹಾರ್ಟ್ ಆಯಿತು ಗೊತ್ತಾ? ನಮ್ಮ ಪ್ರಯತ್ನದ ಹಿಂದಿರೋ ಒಳ್ಳೆ ಉದ್ದೇಶ ಯಾವುದೋ ಅವ್ರಿಗೆ ಗೊತ್ತಾಗ್ತಿಲ್ಲ ಅತ್ತೆ. ಅವ್ರ ಹಠನೇ ಹೆಚ್ಚು ಅಂತ ಸಾಧಿಸ್ತಾ ಇದ್ದಾರೆ. ತೇಜು ನಮ್ಮ ಪ್ರಯತ್ನನ ಒಪ್ಪಬಹುದು, ಅವಳು ನಮ್ಮ ಜೊತೆ ಒಂದಾಗಬಹುದು ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ಅವಳು ಇಷ್ಟೊಂದು ಹಠ ಸಾಧಿಸ್ತಾಳ, ನಂಗೆ ತುಂಬ ಬೇಸರ ಆಗ್ತಿದೆ. ಜನ ನಾವು ಸೋತಿದ್ದಕ್ಕೆ ಈ ರೀತಿ ಗೌರವ ಕೊಡೋದಾ? ನಾವು ಸೋಲ್ಬಾರ್ದಾಗಿತ್ತು ಅತ್ತೆ. ಅಂದರೆ ಜಾನು ಅವ್ರು ಹೊರಡೋದು ಗ್ಯಾರಂಟಿನಾ? ಹೌದು, ಹೋಗ್ತಾರಂತೆ. ಹೌದಾ ಜಾನು? ಯಾಕತ್ತೆ ಭಯ ಆಗ್ತಾ ಇದೆಯಾ? ಅವ್ರು ಹೋದ್ರೆ ನಾವು ಹೇಗಿರೋದು ಅಂತ ಹೆದರಿಕೆ ಆಗ್ತಿದ್ಯಾ? ಅಲ್ಲಮ್ಮ ಅದು ಹೆದರ್ಕೋಬೇಡಿ ಅತ್ತೆ. ಒಂದೆರಡು ದಿನ ತುಂಬಾ ಕಷ್ಟ ಆಗುತ್ತೆ, ಆಮೇಲೆ ಅಭ್ಯಾಸ ಆಗೋಗುತ್ತೆ. ಅವ್ರು ಹೋಗೋದಿದ್ರೆ ಹೋಗ್ಲಿ ಬಿಡಿ ಅತ್ತೆ, ನಾವಿಬ್ರು ಹೇಗೋ ಇದ್ರೆ ಆಯ್ತು. ಅಲ್ಲ ಜಾನು, ನಾವಿಬ್ರು ಹೇಗಮ್ಮ? ಹಾಗಂತ ಅವ್ರ ಕಾಲು ಹಿಡ್ಕೊಳ್ಳೋದಿಕ್ ಆಗುತ್ತಾ ಅತ್ತೆ? ನಮಗ್ ಮಾನ ಮರ್ಯಾದೆ ಇಲ್ವಾ? ನಮ್ಮ ಅಹಮನ ಪಕ್ಕಕ್ಕಿಟ್ಟು ಮನೆ ಬಿಟ್ಟು ಹೋಗ್ಬೇಡಿ ಅಂತ ಕೇಳ್ಕೊಂಡ್ವಿ, ಆದ್ರೆ ಅವರು ನಮ್ಮ ಮಾತಿಗೆ ಬೆಲೆನೆ ಕೊಡ್ಲಿಲ್ಲ. ಏನು, ಅವ್ರನ್ನ ಬಿಟ್ಟು ನಮ್ಗೆ ಇರೋದಕ್ಕೆ ಆಗೋದಿಲ್ವಾ? ಅಲ್ಲ ಜಾನು, ಹೇಗಮ್ಮ ಇರೋದು? ಖಂಡಿತ ಆಗತ್ತೆ ಅತ್ತೆ, ಪ್ರಯತ್ನ ಪಡ್ಬೇಕಷ್ಟೇ. ನಾವು ಹೆದರ್ಕೋತೀವಿ, ಅವ್ರ ಹಿಂದೆ ಹೋಗ್ತೀವಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ಆದ್ರೆ ನಾವು ಹೆದರೋದು ಬೇಡ, ಅವ್ರು ಇಲ್ದೇನು ನಾವು ಇರ್ಬೋದು ಅಂತ ತೋರ್ಸೋಣ. ಅವಾಗ ಅವರಿಗೆ ಬುದ್ಧಿ ಬರುತ್ತೆ. ಅವ್ರು ಅಷ್ಟೊಂದು ನಿಷ್ಠುರವಾಗಿ ನಡ್ಕೊಳ್ಬೇಕಾದ್ರೆ ನಮಗ್ ನಿಷ್ಠುರವಾಗಿರೋದಕ್ಕೆ ಬರೋದಿಲ್ವಾ? ಅತ್ತೆ ನೀವು ಸ್ವಲ್ಪ ಧೈರ್ಯ ತಗೊಳ್ಳಿ. ಸರಿಮ್ಮ, ನೀನು ಇಷ್ಟು ಧೈರ್ಯ ಕೊಡ್ತಾ ಇದೀಯ ಅಂದಮೇಲೆ ನಾನು ಧೈರ್ಯ ತಗೊಳ್ತೀನಿ ಬಿಡು. ಹೋಗ್ಲಿ, ಯಾರ್ಯಾರು ಹೋಗ್ತಾರೋ ಹೋಗ್ಲಿ, ಯಾರ ಕಾಲು ನಾವು ಹಿಡಿಯೋದು ಬೇಡ. ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇದೆ. ಮೊದಲು ನಿಮ್ಮ ಮಾವ ಮನೆ ಬಿಟ್ಟು ಹೋದ್ರು, ಈಗ ಇವ್ರು ಸರದಿ. ಹೋಗ್ಲಿ ಬಿಡು, ಹೋಗೋರೆಲ್ಲ ಹೋಗ್ಲಿ, ಪರವಾಗಿಲ್ಲ, ಏನಾಗುತ್ತೆ ನೋಡೋಣ. ಆದಿ, ನಾನು ಇಲ್ಲೇ ಪಾರ್ಕಲ್ಲಿ ಕಾಯ್ತಾ ಇದ್ದೀನಿ, ಲಾಯರ್ ಮಾತಾಡಬೇಕು ಅಂತ ಹೇಳಿದ್ದಾರೆ, ಅವ್ರಿಗೆ ವೇಟ್ ಮಾಡ್ತಿದ್ದೀನಿ. ಏನು ವಿಷಯ ಅಂತ? ಗೊತ್ತಿಲ್ಲ, ಮುಖ್ಯವಾದ ವಿಷಯ ಅಂತ ಹೇಳಿದ್ರು. ನನಗನ್ಸತ್ತೆ ಮಾವನೇ ಕಳಿಸಿರ್ಬೇಕು ಅಂತ. ಇರ್ಬೋದು ತೇಜು, ನೀನು ಕಟುವಾಗಿ ಮಾತಾಡ್ ಬಂದಿದ್ಯಲ್ಲ, ಅದಕ್ಕೆ ಈಗ ನಿನ್ನನ್ನು ಓಲೈಸೋ ಪ್ರಯತ್ನ ಮಾಡ್ತಿರ್ಬೋದು. ಹ್ಞೂ, ನನಗೂ ಹಾಗೆ ಅನ್ಸತ್ತೆ. ಆದಿ, ಲಾಯರ್ ಬರ್ತಿದ್ದಾರೆ, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಸರಿ. ನಮಸ್ಕಾರ ಸರ್. ನಮಸ್ಕಾರ ತೇಜಸ್ವಿನಿ ಅವರೇ. ಏನೋ ಮುಖ್ಯವಾದ ವಿಷಯ ಅಂತ ಹೇಳಿದ್ರಿ, ತುಂಬ ಕೆಲಸಗಳಿದೆ ಸರ್, ಮನೆ ಹುಡುಕಾಟ ನಡೀತಾ ಇದೆ, ನಾನು ಸ್ವಲ್ಪ ಬೇಗ ಹೋಗಬೇಕು. ನಿಮಗೊಂದು ವಿಷಯ ತಿಳಿಸ್ಬೇಕಾಗಿತ್ತು. ಏನು ಹೇಳಿ? ಸತ್ಯದ ಅವರು ನಿಮ್ಮ ಫೋನ್ಗೆ ತುಂಬ ಸಲ ಟ್ರೈ ಮಾಡಿದ್ದಾರೆ, ಆದರೆ ನೀವು ರಿಸೀವ್ ಮಾಡಿಲ್ಲ. ಬಿಡಿ ಸರ್, ಅದು ಯಾವ ದೊಡ್ಡ ವಿಷಯ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದೇ ಸತ್ಯದೇವ್ ಅವ್ರಿಗೆ ನಾನು 1000 ಸಾರಿ ಫೋನ್ ಮಾಡಿದ್ದೀನಿ, ಅವ್ರು 1 ಸಾರಿ ಕೂಡ ಫೋನ್ ರಿಸೀವ್ ಮಾಡಲಿಲ್ಲ. ಸೌಜನ್ಯಕ್ಕಾದ್ರೂ ಏನು ವಿಷಯ ಅಂತ ಕೇಳಲಿಲ್ಲ. ಹಾಗಂತ ಅವ್ರ ಬಗ್ಗೆ ನಾನು ಯಾರ ಹತ್ರನಾದರೂ ಕಂಪ್ಲೇಂಟ್ ಮಾಡಿದ್ನ? ಇಲ್ವಲ್ಲ. ಆದರೆ ಸತ್ಯದೇವ್ ಅವರು ತುಂಬ ಕಂಗಾಲಾಗಿದ್ದಾರೆ. ಅದಕ್ಕಿಂತ 10 ರಷ್ಟು ನಾವು ಕಂಗಾಲಾಗಿದ್ವಿ ಸರ್. ಇರಬಹುದು ತೇಜಸ್ವಿನಿ ಅವರೇ, ಆದರೆ ನೀವು ಮನೆ ಬಿಡೋ ವಿಷಯ ಅವ್ರಿಗೆ ತುಂಬ ಆಘಾತ ಆಗಿದೆ. ಅದಕ್ಕೆ ನಾನು ಅವ್ರಿಗೆ ಸಮಜಾಯಿಷಿ ಹೇಳಿದ್ದೀನಿ, ಅದ್ರ ಕಾರಣಗಳೇನು ಪರಿಣಾಮಗಳೇನು ಅಂತಲೂ ಹೇಳಿದ್ದೀನಿ. ಆದರೂ ಅವ್ರು ಯಾಕೆ ಕಂಗಾಲಾಗಬೇಕು? ತೇಜಸ್ವಿನಿ ಅವರೇ, ಸತ್ಯದೇವ್ ಅವರಿಗೆ ತಮ್ಮ ಮನೆ ಒಡೆದು ಹೋಗ್ತಿರೋ ಸಂಗತಿ ಕೇಳಿ ತುಂಬ ಬೇಸರ ಆಗಿದೆ. ಅದಕ್ಕೆ ಕಾರಣ ಯಾರು ಸರ್? ಅವರನ್ನ ಮನೆ ಬಿಟ್ಟು ಹೋಗೋದಕ್ಕೆ ಯಾರು ಹೇಳಿದ್ರು? ಮನೆ ಯಜಮಾನನೇ ಏನು ಸಂಬಂಧ ಇಲ್ಲ ಅನ್ನೋ ಹಾಗೆ ಮನೆ ಬಿಟ್ಟು ಹೋದ್ಮೇಲೆ ಯಾರು ಮಾತು ಕೇಳ್ತಾರೆ? ಎಲ್ಲರೂ ಅವ್ರವ್ರ ಇಷ್ಟದ ಪ್ರಕಾರನೇ ನಡ್ಕೊಳ್ಳೋದು, ಈಗ ಆಗ್ತಿರೋದು ಅದೇ. ನಿಮ್ಮ ಬಗ್ಗೆ ತುಂಬ ಭರವಸೆ ಇಟ್ಟಿದ್ದಾರೆ. ನಾವು ಅವ್ರ ಬಗ್ಗೆ ತುಂಬ ಭರವಸೆ ಇಟ್ಟಿದ್ವಿ ಸರ್. ಗೊತ್ತಿದೆ ಅಲ್ಲ, ಒಂದ್ಸಲ ನೀವು ಅವ್ರ ಹತ್ರ ಮಾತಾಡಿ ಸರ್. ಮಾತಾಡಿದ್ದಾಗಿದೆ,
ಪದೇ ಪದೇ ಅವರನ್ನ ಮೀಟ್ ಮಾಡಿ ಮಾತಾಡೋದ್ರಲ್ಲಿ ಏನು ಅರ್ಥ ಇದೆ ಹೇಳಿ. ನೀವು ಹಠ ಮಾಡಬೇಡಿ ಸರ್. ಆ ಮನೆಗೂ ನನಗೂ ಸಂಬಂಧ ಇಲ್ಲ ಅಂತ ಅವತ್ತೇ ಸ್ಪಷ್ಟವಾಗಿ ಹೇಳಿದೀನಿ. ಸತ್ಯದೇವ್ ಅವರು ಕಂಗಾಲಾಗ್ತಾರೆ ಅಂದ್ರೆ ಹೋಗಿ ಅವ್ರ ಮನೆನ ಅವರು ನೋಡ್ಕೊಳ್ಳೋದಕ್ಕೆ ಹೇಳಿ, ಕಾಪಾಡ್ಕೊಳ್ಳೋದಕ್ಕೆ ಹೇಳಿ. ನನಗೆ ಯಾಕೆ ಹೇಳ್ತಿದ್ದಾರೆ ಅವರು? ನೋಡಿ, ನೀವು ಸಿಟ್ಟಿಗೆದ್ದಿದ್ದೀರಿ ಅಂತ ಚೆನ್ನಾಗಿ ಗೊತ್ತಿದೆ. ಅವರು ವಾಪಸ್ ಬರಲಿಲ್ಲ ಅನ್ನೋ ವಿಷಯಕ್ಕೆ ನಿಮಗೆ ನೋವಾಗಿದೆ ಅನ್ನೋ ವಿಷಯನೂ ನನಗೆ ಚೆನ್ನಾಗಿ ಗೊತ್ತಿದೆ. ಅವರು ವಾಪಸ್ ಬರದೇ ಇರೋದಕ್ಕೆ ಅವರದೇ ಆದ ಹಲವು ಕಾರಣಗಳಿವೆ. ನಮಗೂ ನಮ್ಮದೇ ಆದ ಕಾರಣಗಳಿದೆ ಸರ್. ನೀವು ಅವರಿಗೆ ಹೇಳಿ, ಎಲ್ಲೋ ದೂರದಲ್ಲಿ ಇದ್ದುಕೊಂಡು ನಮ್ಮ ಮೇಲೆ ಅಧಿಕಾರ ಚಲಾಯಿಸೋ ಹಕ್ಕು ಅವರಿಗೆ ಇಲ್ಲ ಅಂತ. ಅವರು ನಮ್ಮ ಮನೆಯಲ್ಲೇ ಇದ್ದಿದ್ರೆ ನಾವೆಲ್ಲರೂ ಅವ್ರ ಮಾತನ್ನ ಕೇಳ್ತಾ ಇದ್ವಿ, ದೂಸರ ಮಾತಾಡ್ತಿರ್ಲಿಲ್ಲ. ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಮನೆ ಬಿಟ್ಟು ಹೋಗಿದ್ದಾರೆ. ನಮ್ಮ ಮೇಲೆ ಅವ್ರಿಗೆ ಯಾವ ಅಧಿಕಾರನೂ ಇಲ್ಲ ಸರ್. ನೀವು ಹೇಳೋದು ಸರಿ, ಆದರೆ ವಿತಂಡವಾದ ಆಗುತ್ತೆ. ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ, ಸಮಸ್ಯೆ ಪರಿಹಾರ ಆಗೋದಿಲ್ಲ. ದಯಮಾಡಿ ನನ್ನ ಮಾತು ಕೇಳಿ. ನೀವು ಒಂದೇ ಒಂದ್ಸಲ ಸತ್ಯದೇವರನ್ನ ಮೀಟ್ ಮಾಡಿ ಆಮೇಲೆ ನಿಮ್ಮ ನಿರ್ಧಾರನ ತಗೊಳ್ಳಿ. ಇಟ್ಸ್ ಮೈ ರಿಕ್ವೆಸ್ಟ್. ಏನು ಯೋಚನೆ ಮಾಡ್ತಾ ಇದ್ದೀರಾ? ಇನ್ನು ಎಷ್ಟು ದಿನ ಈ ರೀತಿ ಕದ್ದು ಮುಚ್ಚಿ ಜೀವನ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆದರೆ ಸರ್, ನೀವು ಪಬ್ಲಿಕ್ ಆಗಿ ಬರೋ ಹಾಗಿಲ್ಲ ಸರ್. ಪಬ್ಲಿಕ್ ಆಗಿ ಬರೋ ಹಾಗಿಲ್ಲ, ಕಾಣಿಸೋ ಹಾಗಿಲ್ಲ, ಸತ್ಯ. ಹಾಗಂತ ಸುಮ್ಮನೆ ಕೂತ್ಕೊಳ್ಳೋ ಹಾಗೂ ಇಲ್ವಲ್ಲ. ನನಗೂ ಈ ರೀತಿ ಕದ್ದು ಮುಚ್ಚಿ ಜೀವನ ಮಾಡಿ ಸಾಕಾಗೋಗಿದೆ. ಹಾಗೇನಾರ ಹೊರಗೆ ಬಂದರೆ ಖಂಡಿತ ಸಿಗಾಕೋತೀರಾ ಸರ್? ವಿಷಯ ತುಂಬ ಸೀರಿಯಸ್ ಆಗಿದೆ, ಕಾನೂನು ರೀತಿಯಲ್ಲಿ ದೊಡ್ಡ ವಂಚನೆಯೇ ಆಗುತ್ತೆ ಸರ್. ಸಯ್ಯದ್ದು ಜೈಲಿಂದ ವಾಪಸ್ ಬರೋ ತನಕ ನೀವು ಇಲ್ಲೇ ಗುಟ್ಟಾಗಿ ಜೀವನ ಮಾಡಿದ್ರೆ ಸರಿ ಸರ್. ಮೊದಲು ಈ ಕೇಸ್ ಏನಾಗುತ್ತೆ ಅಂತ ನೋಡಿ ಸರ್. ಕೇಸ್ ಪಡ್ ಕೇಸ್ ನಡೆಯುತ್ತೆ. ಸಯ್ಯದ್ ನನ್ನ ಪರವಾಗಿ ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಈ ಸಿಚುಯೇಷನ್ನ ನಾನು ಯೂಸ್ ಮಾಡ್ಕೋಬೇಕು. ಏನು ಮಾಡೋಕ್ಕಾಗುತ್ತೆ ಸರ್? ಒಂದು ಮಾಡೋಕ್ಕೋಗಿ ಇನ್ನೊಂದಾದರೆ? ಆ ಥರ ಎಲ್ಲ ಏನೂ ಆಗಲ್ಲ. ನಾನು ಯಾವತ್ತೂ ಸುಮ್ಮನೆ ಕೂತೋನಲ್ಲ, ನಿನಗೂ ಗೊತ್ತು ತಾನೆ. ಏನು ಮಾಡ್ತೀರಿ? ಎಲ್ಲ ದಾರಿಗಳು ಮುಚ್ಚೋಗಿದೆ. ಆದರೆ ನನಗೆ ಯಾವ ದಾರಿಗಳು ಮುಚ್ಚೋಗಲ್ಲ. ಒಂದು ವೇಳೆ ಮುಚ್ಚೋಗಿದ್ರೂ ದಾರಿ ಮಾಡ್ಕೊಂಡು ಮುಂದೆ ಹೋಗೋದು ನನಗೆ ಗೊತ್ತು. ನಾನು ಮಾಡ್ತೀನಿ, ನೋಡ್ತಾ ಇರೋ ಸರ್. ಏನು ಮಾಡ್ತೀರಿ? ಈಗ ಬಂದ್ಯಾ ಪುಟ್ಟ? ಬಾ. ಕೂತ್ಕೋ. ನನಗೆ ಬರೋದಕ್ಕೆ ಮನಸ್ಸಿರಲಿಲ್ಲ, ಆದರೆ ನೀವು ಲಾಯರ್ ಹತ್ರ ಪದೇ ಪದೇ ಹೇಳಿ ಕಳಿಸ್ತಾ ಇದ್ರಿ. ಬರದೇ ವಿಧಿ ಇರಲಿಲ್ಲ, ಬಂದೆ. ಮಗು, ಯಾಕೆ ಹೀಗೆ ಮಾತಾಡ್ತಿದ್ದೆ ಮಗು? ನೋಡು, ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡು. ನಿನಗೆ ತಿಳುವಳಿಕೆ ಇದೆ, ಅರ್ಥ ಆಗುತ್ತೆ ನಿನಗೆ. ದಯವಿಟ್ಟು ಕ್ಷಮಿಸಿ ಮಗು, ನನಗೆ ಅರ್ಥ ಆಗಬೇಕಾಗಿರೋದಕ್ಕಿಂತ ಜಾಸ್ತಿನೇ ಅರ್ಥ ಆಗಿಬಿಟ್ಟಿದೆ. ನೀವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿಲ್ಲ ಅಷ್ಟೇ, ನೀವು ನಿಮ್ಮ ಹಠದಲ್ಲಿದ್ದೀರಾ. ಇದು ಒಳ್ಳೆ ಫಲ ಕೊಡೋದಿಲ್ಲ ಅನ್ನೋದು ನಿಮಗೆ ಗೊತ್ತಾಗಬೇಕು. ಗೊತ್ತು ಮಗು, ನನಗೆ ಗೊತ್ತು. ನೋಡು, ನೀನು
ನನ್ನ ಮೇಲಿನ ಸಿಟ್ಕೋ ಅಥವಾ ನನ್ನ ಮೇಲಿನ ಪ್ರತಿಭಟನೆಗೋ ಮನೆ ಬಿಟ್ಟು ಹೋಗೋದು ಅನಿವಾರ್ಯತೆ ಅಲ್ಲಮ್ಮ. ನಾವು ಯಾರ ವಿರುದ್ಧನೂ ಪ್ರತಿಭಟನೆ ಮಾಡ್ತಾ ಇಲ್ಲ, ನಮ್ಮ ಅಸಹಾಯಕತೆ ಅಷ್ಟೇ. ಆ ಮನೆಯಲ್ಲಿ ಇರೋದಕ್ಕೆ ನಮ್ಮಿಂದ ಆಗ್ತಿಲ್ಲ, ಅದಕ್ಕೆ ಹೋಗ್ತಾ ಇದೀವಿ. ಇದನ್ನ ಪ್ರತಿಭಟನೆ ಅಂತ ಅಂದ್ಕೋಬೇಡಿ ನೀವು. ಹಾಗೆ ಪ್ರತಿಭಟನೆಗೆ ನೀವು ಜಗ್ಗೋ ಅಂತ ಮನುಷ್ಯ ಅಲ್ಲ ಅನ್ನೋದು ನನಗೆ ಗೊತ್ತಿದೆ. ಪುಟ ನನಗೆ ಗೊತ್ತಾಗುತ್ತಿವೆಲ್ಲ. ಆದ್ರೆ ನೋಡು, ನನಗೆ ಕಾಳಜಿ ಇಲ್ಲ ಅಂತ. ನನಗೆ ಕಾಳಜಿ ಇದೆ. ಕಾಳಜಿ ಇರೋದ್ರಿಂದಾನೆ ನಿನ್ನನ್ನು ಕರೆಸಿ ಮಾತಾಡ್ತಾ ಇರೋದು ನಾನು. ಕಾಳಜಿ ಅಲ್ಲ ಮಾವ, ನಿಮ್ಮ ಸ್ವಾರ್ಥ. ನಿಮ್ಮ ಮನೆ ನೀವು ಉಳಿಸ್ಕೊಳ್ಬೇಕು ಅನ್ನೋ ಸ್ವಾರ್ಥ ಅಷ್ಟೇ. ಈ ಕೆಲಸ ನೀವೇ ಮುಂದೆ ನಿಂತು ಮಾಡಬಹುದಲ್ವಾ? ಆದ್ರೆ ನೀವು ಮಾಡಲ್ಲ. ಯಾಕೆ ಹೇಳಿ? ನಿಮ್ಮ ಬಿಗುಮಾನ ಅಡ್ಡ ಬರುತ್ತೆ. ಅದಕ್ಕೆ ನಮ್ಮನ್ನ ಸಿಕ್ಕಾಕ್ಸಿ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ. ಇದೆಷ್ಟು ಮಟ್ಟಕ್ಕೆ ಸರಿ ಮಾವ? ಹಾಗೆ ಅನ್ಕೋಬೇಡ ತೇಜು. ಈ ಸತ್ಯದೇವ್ ಏನೂ ಕಾರಣ ಇಲ್ಲದೆ ಹಾಗೆಲ್ಲ ಮಾಡೋನಲ್ಲ. ಹಾಗಾದ್ರೆ ನೀವು ಮನೆಗೆ ವಾಪಸ್ ಬರದೇ ಇರೋದಕ್ಕೂ ಕಾರಣಗಳಿದೆ ಅಂತೀರಾ? ಖಂಡಿತವಾಗ್ಲೂ ಇದೆ. ಏನೋ ಕಾರಣ ಇದ್ದೇ ಇದೆ. ಆದ್ರೆ ನೀವು ಮನೆಗೆ ಯಾತಕ್ಕೆ ಬರಲೇಬೇಕು ಅನ್ನೋದಕ್ಕೂ ಕಾರಣಗಳಿರತ್ತೆ ಅಲ್ವಾ ಮಾವ? ನನಗೆ ಅರ್ಥ ಆಗುತ್ತೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡೇ ಇದ್ದೀನಿ. ನಾನೇನು ಮನೆಗೆ ಬರೋದೇ ಇಲ್ಲ ಅಂತ ಹೇಳ್ತಾ ಇಲ್ವಲ್ಲ. ಖಂಡಿತವಾಗ್ಲೂ ಬರ್ತೀನಿ, ಆದರೆ ಅದಕ್ಕೆ ಸಮಯಾವಕಾಶ ಬೇಕು ಅಷ್ಟೇ. ಎಷ್ಟು ಸಮಯ ಬೇಕು? ಇಷ್ಟೇ ಸಮಯ ಅಂತ ಹೇಳೋಕ್ಕಾಗಲ್ಲ ಮಗು. ನನ್ನ ಅನುಪಸ್ಥಿತಿ ಯಾರ ಮನಸ್ಸಿನಲ್ಲಿ ಶೂನ್ಯ ಕ್ರಿಯೇಟ್ ಮಾಡಬೇಕೋ ಅವ್ರ ಮನಸ್ಸಿನಲ್ಲಿ ನಿರ್ವಾತ ಸೃಷ್ಟಿಯಾಗಬೇಕು. ಅವ್ರಿಗೆ ನಾನು ಇಲ್ಲ, ನನ್ನ ಬೆಲೆ ಏನು ಅಂತ ಗೊತ್ತಾಗಬೇಕು. ಅವ್ರಿಗೆ ನಾನು ಬರಬೇಕು ಅಂತ ಅನ್ನಿಸ್ಬೇಕು. ಅವಾಗ ಖಂಡಿತವಾಗ್ಲೂ ನಾನು ಬರ್ತೀನಿ.